ಗೆಳೆಯರೇ, ಟೋಟಲ್ ಕನ್ನಡದ ಇನ್ನಷ್ಟು ಸ್ವಾರಸ್ಯಕರ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ. ಸರ್, ಆಮೇಲೆ ಇನ್ನೊಂದು ಒಂಥರ ಕೌಟುಂಬಿಕ ನೆಲೆಗಟ್ಟಿನ ಪ್ರಶ್ನೆ. ಹೃದಯಕ್ಕೆ ಮನಸ್ಸಿಗೆ ತುಂಬ ಹತ್ತಿರ ಇರೋರು ನಮ್ಮನ್ನು ಅಗಲಿದಾಗ ಅದನ್ನು ಅದರಿಂದ ಆಗೋ ದುಃಖ ಅದನ್ನು ನಾವು ಅದು ಪದಗಳಲ್ಲಿ ಹೇಳೋಕ್ಕಾಗಲ್ಲ. ನಿಮ್ಮ ಎರಡನೇ ತಾಯಿನೇ ಆಗಿದ್ದವರು ನಿಮ್ಮ ಅಕ್ಕ ವಿಜಯಮ್ಮ ಅವರು. ಅವರು ಕಣ್ಮರೆ ಆದಾಗಲೂ ಸಹಿತ ನೀವು ಇದೇ ಥರ ಇದನ್ನು ನೋವು ಅನುಭವಿಸಿದ್ರಿ ಅಂತಂತ ಕೇಳ್ತೀವಿ. ನಿಮ್ಮನ್ನು ರೂಪಿಸೋರಲ್ಲಿ ಅವ್ರು ಯಾವ್ದೆಲ್ಲ ತ್ಯಾಗ ಮಾಡಿದ್ದಾರೆ ಸರ್? ಮತ್ತು ನಿರ್ಮಲ ಅವರು, ನಿಮ್ಮ ಇವರು ಪತ್ನಿ ನಿರ್ಮಲ ಅವರು ಯಾವ ಥರ? ನಾನು ಮೊದಲಿಗೆ ನಮ್ಮ ಅಕ್ಕನ ಜ್ಞಾಪಿಸ್ಕೋತೀನಿ. ಯಾಕೆಂದರೆ ನಮ್ಮ ತಾಯಿ ಪಾಪ ಆಕೆ ಅಷ್ಟು ವಿದ್ಯಾವಂತೆ ಅಲ್ಲ, ಆದರೆ ಮನೆ ಜವಾಬ್ದಾರಿ ನಮ್ಮ ತಂದೆ ಆಗಲೇ ಹೇಳಿದಂಗೆ ಕೌಟುಂಬಿಕವಾಗಿ ಹೆಚ್ಚು ಗಮನ ಕೊಡಲಿಲ್ಲ, ಸಾರ್ವಜನಿಕವಾಗೇ ಇದ್ಬಿಟ್ರು. ಕಷ್ಟ ಎಲ್ಲ ನೋಡಿಕೊಂಡು ಅನುಭವಿಸ್ಕೊಂಬಂದವ್ರು ನಮ್ಮ ತಾಯಿ. ಆದರೆ ಒಂದು ತೀರ್ಮಾನ ನಾನು ಮಾಡಿ, ಈ ಬೆಳೆದು ನಿಂತ ಹೆಣ್ಣು ಮಕ್ಕಳುಗಳಷ್ಟೂ ಹಳ್ಳಿಯ ಒಳಗಡೆಯಲ್ಲಿ ಕಷ್ಟ ಇತ್ತು. ಯಾಕೆಂದರೆ ಸರೀಕರು ಮುಂದೆ, ನಮ್ಮ ಸಂಬಂಧಿಕರ ಮುಂದೆ, ಬೆಳೆದು ನಿಂತ ಹೆಣ್ಣುಮಕ್ಕಳು, ಮದುವೆ ಆಗಿಲ್ಲ ಶಾಣ್ಭೋಗರು ಮನೆ ಹೆಣ್ಣುಮಕ್ಕಳು ಅಂಥೇಳಿ ಅವ್ರ ಮನಸ್ಸಿಗೆ ನೋವಾಗತ್ತೆ ಅಂಥೇಳಿ ನಾವು ತಮಾಷೆಗೆ ಕೆ ಎಸ್ ನರಸಿಂಹಸ್ವಾಮಿದು ಶಾಣ್ಭೋಗರ ಮಗಳು ಇವಳು ಒಂದು ಪದ್ಯ ಹೇಳ್ಕೊಂಡು ಸಮಾಧಾನ ಪಟ್ಕೋತಿದ್ರು. ಒಬ್ಬರು ಮಗಳಾದರೆ ಪರವಾಗಿಲ್ಲ, ಆರೇಳು ಜನ ಹೆಣ್ಣುಮಕ್ಕಳು ಬೆಳೆದು ನಿಂತು ಕಷ್ಟ ಇತ್ತು. ಆಗ ನಾನೊಂದು ತೀರ್ಮಾನ ಮಾಡಿದೆ, ಬೆಂಗಳೂರಿಗೆ ಅಷ್ಟೂ ಕರ್ಕೊಂಡು ಹೋಗೋಣ. ಬೆಂಗಳೂರು ಒಳಗಡೆಯಲ್ಲಿ ನಾವು ಹೇಗೆ ಬದುಕ್ತೀವಿ ಅನ್ನೋದು ಈ ಹಳ್ಳಿಗೆ ಗೊತ್ತಾಗಲ್ಲ. ಹಾಗಾಗಿ ಸರೀಕರು ಸಂಬಂಧಿಕರಿಗೆ ನಾವು ಹೇಗಿದ್ದೀವಿ ಅಂತ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ಕಷ್ಟವೋ ಸುಖವೋ ಬೆಂಗಳೂರಿನಲ್ಲಿ ಜೀವನ ಮಾಡೋಣ ಅಂತ ಒಂದು ತೀರ್ಮಾನ ಮಾಡಿದೆ. ಅಷ್ಟೂ ಕರ್ಕೊಂಡು ಬಂದು ನಾನು ಬೆಂಗಳೂರಲ್ಲಿ ಒಂದು ಬಾಡಿಗೆ ಮನೆ ತೊಗೊಂಡು ಜೀವನ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಆ ದಿನಗಳಲ್ಲಿ ನನಗೆ ಒತ್ತಾಸೆಯಾಗಿ ನಿಂತವಳು ನಮ್ಮ ಅಕ್ಕ ವಿಜಯ. ಓಕೆ. ಅವಳು ಅವಳಿಗೆ ಮದುವೆ ಆಗಿತ್ತಿಲ್ಲ, ಕೊನೆಯವರೆಗೂ ಅವಳು ಮದುವೆ ಆಗದೆ ಅವಳು ಅಧವೆ ಅಂತ ಹೇಳ್ತೀವಲ್ಲ, ಈ ಬಸವಣ್ಣನ ತಂಗಿ ಅಕ್ಕ ನಾಗಮ್ಮ ಹಾಗೆ ಅವಳು ನನ್ನ ಪಾಲಿಗೆ ಅವಳು ಅಕ್ಕ ನಾಗಮ್ಮ. ಸರಿ ಸರ್. ವಿಜಯ ಅವಳು ನನಗೆ ಚಿಕ್ಕ ವಯಸ್ಸಿನ ಹುಡುಗಾದಾಗಿನಿಂದ ನನ್ನ ತಿದ್ದಿದವಳು, ತೀಡಿದವಳು, ಬೆಳೆದವಳು. ನಮಗೆ ಆ ದಿನಗಳು ನಾವೆಲ್ಲ ಜಡೆ ಬಿಟ್ಕೊಂಡು ಪ್ರೈಮರಿ ಸ್ಕೂಲ್ ಓದ್ತಿದ್ದಾಗ ಜಡೆ ಹಾಕುವುದರಿಂದ ನಮ್ಮನ್ನು ತಿದ್ದಿ ರೂಪಿಸ್ತಂತವಳು ಅವಳು. ಆಮೇಲೆ ಹೀಗೇ ಇರಬೇಕು, ಹೀಗೆ ಓದಬೇಕು ನೋಡು. ನಾನು ಅವನು ಎಸ್ ಎಲ್ ಸಿ ಪಿ ಯು ಹೈಸ್ಕೂಲ್ ಫಸ್ಟ್ ಇಯರ್ ಓದ್ತಿದ್ದಾಗಲೇ ಮನೆಯಿಂದ ನಿಂತ ಕಷ್ಟಗಳಿದೆ, ಮನೆ ಜವಾಬ್ದಾರಿ ನೀನು ಹೊರಬೇಕು ಅನ್ನೋ ತಿಳುವಳಿಕೆ ಕೊಡ್ತಾ ಬಂದವಳು ಅವಳು. ಬೆಂಗಳೂರಿಗೆ ಬಂದ ಮೇಲಂತೂ ಆರೇಳು ಜನಗಳ ದೊಡ್ಡ ಕುಟುಂಬಕ್ಕೆ ನಾನು ದುಡ್ಕೊಂಬಂದರೆ ನನ್ನ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡು ಅದನ್ನು ನಿಭಾಯಿಸ್ತವಳು. ಕಷ್ಟ ಹೇಳ್ಕೊಳ್ಳಿಲ್ಲ, ಸುಖ ಹೇಳ್ಕೊಳ್ಳಿಲ್ಲ, ಒಂದು ಅನುಭವಿಸ್ಲೇ ಇಲ್ಲ ಅವಳು, ಪೂರಾ ಇದರೊಳಗಡೆ ಬಂದಳು. ಆದರೆ ಅವಳು ನನ್ನ ಕಷ್ಟ ಕಡು ಕಷ್ಟದ ದಿನಗಳು ಬಂದಿದ್ದಾವೆ ನನಗೆ, ಇಲ್ಲ ಅಂತಲ್ಲ. ಪೊಲೀಸ್ ಕೇಸ್ಗಳಾಗಿದೆ, ಕ್ರಿಮಿನಲ್ ಕೇಸ್ಗಳು, ಇಲ್ಲದ ದೋಷಾರೋಪಗಳು ಎಲ್ಲ ಬಂದ ಸಂದರ್ಭದಲ್ಲೂ ಕೂಡ ಅವಳು ಗಟ್ಟಿಯಾಗಿ ನನ್ನ ಜೊತೆ ನಿಂತ್ಕೊಂಡಿದ್ಳು. ಅವಳು ಯಾವಾಗಲೂ ಒಂದು ಹೇಳೋಳು ಏನು ಅಂದರೆ, ಅವಳು ಭಾಳ ಸಾಹಿತ್ಯ ಓದಿದ್ಲು, ಭಾಳ ಪುಸ್ತಕಗಳು ಓದಿದ್ಲು, ಆ ತಿಳುವಳಿಕೆ ನನಗೆ ಕೊಡ್ತಾ ಬಂದಳು. ಅವಳು ಯಾವಾಗಲೂ ಹೇಳೋಳು, ನೋಡು ನೀನು ಅದೇ ಗೆಲ್ಬೇಡ, ನಿನಗೂ ದಿನ ಉಂಟೆಂಬ ಧೈರ್ಯದಿಂದ ಅಂತ ಒಂದು ಅರ್ಚಕ ವೆಂಕಟೇಶ್ವರ ಒಂದು ಪದ್ಯ ಹೇಳೋಳು. ಧೈರ್ಯವಾಗಿರು, ನಿನಗೂ ದಿನ ಉಂಟು ಅಂಥೇಳಿ ಒಂದಲ್ಲ ಒಂದಿನ ಈ ಸಮಾಜ ನೀನು ಗುರುತಿಸುತ್ತೆ, ನೀನೇನು ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂತ ಭಾಳ ಧೈರ್ಯ ಹೇಳೋಳು. ಆಮೇಲೆ ಬಸವಣ್ಣವ್ರದ್ದೊಂದು ವಚನ ಹೇಳೋಳು, ಹೀಗೆ ಸುಮಾರು ಧೈರ್ಯ ಕೊಟ್ಕೊಂಬಂದು. ಆಮೇಲೆ ನಾನು ಎಮ್ ಎಲ್ ಸಿ ಆದಾಗ, ಎಮ್ ಎಲ್ ಎ ಆದಾಗ ಅವಳು ದತ್ತ ನನ್ನ ತಮ್ಮ ಎಮ್ ಎಲ್ ಎ ಆಗ್ಬಿಟ್ಟ, ಎಮ್ ಎಲ್ ಸಿ ಆಗ್ಬಿಟ್ಟ ಅಂತ ಹೆಮ್ಮೆ ಆದ್ರೂ ಅವಳು ನೋಡು ಇರುವಗಳಲ್ಲಿ ಯಾವತ್ತೂ ಕೂಡ ದುಡ್ಡು ಕಾಸು ಮಾಡಬೇಡ, ಜನಗಳಿಗಿಂತ ಕೆಲಸ್ಕೋಬೇಡ, ಕಷ್ಟದಲ್ಲಿರೋ ಸಹಾಯ ಮಾಡು ಅಂತ. ಆಮೇಲೆ ಅವಳೇ ಒಂದು ಪಟ್ಟಿ, ಯಾರು ಬಂದರೆ ನೋಡು ಅವ್ರ ಮನೆ ಬಿದ್ದೋಗ್ತೀರಿ, ಅವ್ರಿಗೆ ಸ್ವಲ್ಪ ಸಹಾಯ ಮಾಡು, ನಮ್ಮ ಊರೊಳಗಡೆ ಬಡವರು ಮದುವೆ ಮಾಡೋಕ್ಕೆ ಹೋಗ್ತಿದ್ದಾರೆ, ಅವ್ರಿಗೆ ಸ್ವಲ್ಪ ಅಕ್ಕಿ ಕೊಡಿಸು. ಈ ಥರದ ಮಾನವೀಯತೆಯನ್ನು ಕೂಡ ಮೆರ್ಕೊಂಬಂದಳು. ಆಮೇಲೆ ನಮ್ಮ ಇಡೀ ನಮ್ಮ ಕ್ಷೇತ್ರದಲ್ಲಿ ವಿಜಯ ಅಂತಂದರೆ ದತ್ತಣ್ಣವ್ರ ಅಕ್ಕ ಅಂತಂದರೆ ಈ ಥರದ ಒಂದು ಇದು ಬಂತು. ಮದುವೆನೇ ಆಗಲಿಲ್ಲ ಕೊನೆಯವರೆಗೂ,
ಅವಳು 80ನೇ ವಯಸ್ಸಿನಲ್ಲಿ ತೀರ್ಕೊಂಡು ತೀರ್ಕೊಂಡಿದ್ದು ವಿಚಿತ್ರ ಅಂದರೆ ನಾನು ನನ್ನ ಕ್ಷೇತ್ರದಲ್ಲಿ 1,000 ಕಿಲೋಮೀಟರ್ ಪಾದಯಾತ್ರೆ ಹಮ್ಮಿಕೊಂಡ್ಬಿಟ್ಟಿದ್ದೀನಿ, ಒಂದು 200 ಕಿಲೋಮೀಟ್ರು ನಡೆದು ಬಿಟ್ಟಿದ್ದೀನಿ, ಇನ್ನು 800 ಕಿಲೋಮೀಟ್ರು ನಡೆಯೋದಿದೆ, 200 ಕಿಲೋಮೀಟ್ರು ನಡೆದಿದ್ದೀನಿ. ಇಲ್ಲಿ ರಾಷ್ಟ್ರಪತಿ ಚುನಾವಣೆ ಬಂದುಬಿಟ್ಟಿದೆ. ಹಿಂದಿನ ದಿನ ಪ್ರೆಸ್ ಕಾನ್ಫರೆನ್ಸ್ ಕರೆದು ನಾನು ಒಂದು ಹಳ್ಳಿನೆಲ್ಲ ಅರೌಸ್ ಮಾಡಿದೆ, ನಾನೀಗ 200 ಕಿಲೋಮೀಟ್ರು ನಡೆದಿದ್ದೀನಿ, ನಾಳೆ ಒಂದು ರಾಷ್ಟ್ರಪತಿ ಚುನಾವಣೆ, ನಾನು MLA ಓಟ್ ಹಾಕೋಕ್ಕೆ ಬೆಂಗಳೂರಿಗೆ ಹೋಗಿ ಓಟ್ ಹಾಕಿ ಬಂದು ಪಾದಯಾತ್ರೆ ಕಂಟಿನ್ಯೂ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದೆ. ಸರಿ, ಬೆಳಗ್ಗೆ ನಾನು ನಮ್ಮ ಅಕ್ಕನಿಗೆ ಹೇಳಿದೆ, ಹುಷಾರಾಗಿದೆಯಾ, ನಾನು ಚೂರು ಹೋಗಿ ರಾಷ್ಟ್ರಪತಿಗಳ ಚುನಾವಣೆ ಒಂದು ಓಟ್ ಹಾಕಿ ಬರ್ತೀನಿ ಅಂದು. ಹೋಗ್ಬಾ, ಪರವಾಗಿಲ್ಲ ಅಂದು. ನಾನು ಇನ್ನೂ ಕಡೂರು ಬಿಟ್ಟು ಅರಸೀಕೆರೆ ಹತ್ರ ಬಂದಿದ್ದೀನಿ, ನಮ್ಮ ಅಕ್ಕ ತೀರ್ಕೊಂಡು ಅನ್ನೋ ಸುದ್ದಿ ಬಂತು, ವಾಪಸ್ ಬಂದುಬಿಟ್ಟೆ. ಓಕೆ, ಅಂದರೆ ನನಗೆ ಅವಳ ಮೊದಲು ಅವಳಿಗೆ ನಾನು ಋಣಿ. ಒಂಥರ ಅವಳು ನನಗೆ ತಾಯಿ ಸಮಾನಳು, ಗುರು ಸಮಾನಳು, ಸಹೋದರಿಯಕ್ಕಿಂತ ಹೆಚ್ಚಿಗೆ. ಇವತ್ತು ನಾನೇನಾದ್ರು ಇಷ್ಟು ಮಟ್ಟಿಗೆ ಸಾಹಿತ್ಯದಲ್ಲಿ ಆಸಕ್ತಿ, ಬದುಕಿನಲ್ಲಿ ಮಾನವೀಯ ಮೌಲ್ಯಗಳು ಮತ್ತು ಕಷ್ಟ ಸಹಿಸಿಕೊಂಡು ಬೆಳೆಯುವಂಥ ಆತ್ಮಸ್ಥೈರ್ಯ ಇವೆಲ್ಲ ನನಗೆ ಬಂದಿದ್ದರೆ ಅದಕ್ಕೆ ಮೂಲ ಪ್ರೇರಣೆ ಅಂದರೆ ನಮ್ಮ ಅಕ್ಕನೇ. ಓಕೆ, ಎರಡನೇದು ನನ್ನ ಹೆಂಡತಿಯು ಕೂಡ. ನನ್ನ ಜೊತೆ 30 ವರ್ಷ ನಾನು ಅವಳ ಜೊತೆ ಸಂಸಾರ ಮಾಡಿದೆ. ದುರಂತ ಅಂತಂದರೆ ಅವಳು ಒಂದು ದಿನವೂ ಕೂಡ ಸುಖ ನೀವು ಮನೆ ಕಡೆ ಗಮನ ಕೊಡಲಿಲ್ಲ, ಈ ಸುಖದ ವ್ಯವಸ್ಥೆಗಳು ಮಾಡಲಿಲ್ಲ ಅಂತ ಕೇಳಲೇ ಇಲ್ಲ. ಅವಳು ಇಷ್ಟು ನಾನು MLA ಆಗಿ ನನ್ನ ಜೊತೆ ಬಂದರೆ ಎಲ್ಲರ ಜೊತೆ ಜನಸಾಮಾನ್ಯ ಕೂತಿರು, ಯಾರಾದರೂ MLA ಹೆಂಡತಿ ಅಂತಂದರೆ ಇಲ್ಲ ಅನ್ನೋಳು, ಬರ್ತು ಬರೋಲ್ಲ ವೇದಿಕೆ ಮೇಲೆ ಅನ್ನೋಳು. ನನಗೆ ನಮ್ಮ ಕ್ಷೇತ್ರದಲ್ಲಿ ನನ್ನ ವಿರುದ್ಧ ನಿಂತು ಇದಾಗಿ ಗೆದ್ದಂಥ ಒಬ್ಬ MLA ತೀರ್ಕೊಂಬಿಟ್ರು. ಆಮೇಲೆ ಅವರ ಹೆಂಡತಿನ ಜಿಲ್ಲಾ ಪಂಚಾಯತಿಗೆ ನಿಲ್ಲಿಸ್ಬಿಟ್ರು ನಮ್ಮ ಕಾಂಗ್ರೆಸ್ ಪಕ್ಷದವರು. MLA ಆಗಿದ್ದವ್ರ ಹೆಂಡತಿ ಜಿಲ್ಲಾ ಪಂಚಾಯತಿ ಕ್ಯಾಂಡಿಡೇಟ್ ಆಗ್ಬಿಟ್ರು. ನಾನು MLC ನಮ್ಮ ಪಕ್ಷ, ಆವಾಗ ನಮ್ಮ ಪಕ್ಷದಿಂದ ಯಾರು ಕ್ಯಾಂಡಿಡೇಟ್ ಮಾಡಬೇಕು ಅನ್ನೋದು. ಅವಾಗೆಲ್ಲರೂ ಕೂಡ ಒಂದ ಮೇಲೆ ಒತ್ತಡ ತಂದರು, ಸರ್ ಈ ಕ್ಷೇತ್ರದಿಂದ ಜಿಲ್ಲಾ ಪಂಚಾಯತಿಗೆ MLA ಹೆಂಡತಿ ನಿಂತಿದ್ದಾರೆ, ಹಾಗಾಗಿ ನೀವು ನಿಮ್ಮ ಹೆಂಡತಿ ನಿಲ್ಲಿಸ್ಬೇಕು ಅಂತ. ಓಕೆ, ಆವಾಗ ನಾನು ಇಲ್ವೇ ಇಲ್ಲಪ್ಪ, ನಮ್ದು ಇದಕ್ಕೆಲ್ಲ ನನ್ನ ತಾರ್ತಿಕ ವಿರೋಧ ಬೇಡ, ನನ್ನ ಹೆಂಡತಿ ಹತ್ರ ಹೋಗಿ ಬಲವಂತ ಮಾಡಿದ್ದಾರೆ, ನೀವು ನಿಂತ್ಕೊಳ್ರಮ್ಮ ನಿಂತ್ಕೊಳ್ರಮ್ಮ ಅಂತ. ಅವಳು ನೋಡಪ್ಪ, ನನ್ನ ಅಡುಗೆ ಮನೆ, ನನ್ನ ದತ್ತನ ಯೋಗಕ್ಷೇಮ ಇಷ್ಟಕ್ಕೆ ನಾನು, ನನಗೆ ಈ ರಾಜಕಾರಣ ಬೇಡ ಬೇಡ, ಅದೇನಿದ್ರು ನಮ್ಮ ಯಜಮಾನರು ನೋಡ್ಕೊಳ್ತಾರೆ ಅಂತ. ಆಯ್ತು, ಕೊನೆಯವರೆಗೂ ಅವಳು ರಾಜಕಾರಣದ ಒಳಗಡೆ ಒಂದು ಪ್ರಭಾವ ಬೀರೋದು, ಒಂದು ಶಿಫಾರಸ್ ಮಾಡೋದು ಏನೂ ಮಾಡಲಿಲ್ಲ. ಅವಳಾಯಿತು, ಅವಳ ಪಾಳಾಯಿತು. ಒಂದು ಹೇಳೋಳು, ನೋಡಿ ನೀವು ಏನಾದರೂ ರಾಜಕಾರಣ ಮಾಡಿ, ನಿಮಗೆ ಒಬ್ಬಳು ಮಗಳಿದ್ದಾಳೆ, ಅವಳೊಂದು ಮದುವೆ, ಅವಳು ಭವಿಷ್ಯ ರೂಪಿಸೋ ಅಷ್ಟನ್ನು ಮಾತ್ರ ಮರಿಬೇಡಿ ಅಂತ ಹೇಳೋಳು. ಹಾಗಾಗಿ ಕೊನೆವರೆಗೂ ದುರಂತ ಅಂದರೆ ಅವಳು ಕ್ಯಾನ್ಸರ್ ಹೋಗ್ಬೋದು. ಸರ್, ನೆಕ್ಸ್ಟ್ ಒಂದು ಸಮಾಜ ವಿಜ್ಞಾನ ನೆಲೆಗಟ್ಟಿನಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ಇದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ನೀವು, ನಿಮ್ಮ ಅಣ್ಣ ಶಿವಸ್ವಾಮಿಯವರು ಮತ್ತು ನಿಮ್ಮ ಎಲ್ಲ ಸಹೋದರಿಯರು, ಇಷ್ಟು ಜನದ ಹ್ಯಾಂಡ್ ರೈಟಿಂಗು ಒಂದೇ ಥರ ಇದೆ, ಮತ್ತು ಇಷ್ಟು ಜನನು ಬೋಧನೆಯಲ್ಲಿ ಆಸಕ್ತರಾಗಿದ್ದವರು, ಪರಿಣಿತರಾಗಿದ್ದವರು. ಇದನ್ನು ಈ ಪ್ರಶ್ನೆ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಿಸುವಲ್ಲಿ ಪರಿಸರ ಎಷ್ಟು ಮಟ್ಟಿಗೆ ಪಾತ್ರ ವಹಿಸುತ್ತೆ ಅನ್ನೋದು ಬೇರೆಯವರಿಗೆ ಸ್ವಲ್ಪ ಮಾದರಿಯಾಗಿ ಇದರಿಂದ ಕೇಳ್ತಿದ್ದೀನಿ. ಇದು ಹೇಗೆ ಸರ್, ಹೇಗೆ ಸಾಧ್ಯ ಆಯಿತು? ಇದು ಅನುವಂಶೀಯತೆಯೋ ಅಥವಾ ಮತ್ತೊಂದು ಮಗದೊಂದು ಏನು ಕಾರಣ ಇರಬಹುದು ಅಂತ. ನನ್ನದು ಅನುವಂಶೀಯತೆ ಅನ್ನೋಕ್ಕಿಂತ ಸಮಾಜಶಾಸ್ತ್ರೀಯವಾಗಿ ಅಧ್ಯಯನ ಮಾಡಬೇಕು. ಓಕೆ, ಏಕೆಂದರೆ ನಾವು ಇದರ ಹಿಂದೆಲ್ಲ ನಮ್ಮ ಭಾಳಷ್ಟು ನಾಣ್ಣುಡಿಗಳೇ ಬಂದಿರುವೆ. ಏನು ಅಂತಂದರೆ, ಸಜ್ಜದರ ಸಹವಾಸವದು ಹೆಜ್ಜೆಯನ್ನು ಸವಿದಂತೆ ಅಂತ ಇದೆ. ಆಮೇಲೆ ಪರಿಸರ ಒಂದು ವ್ಯಕ್ತಿತ್ವವನ್ನು ರೂಪಿಸುತ್ತೆ ಅಂತ ನಾವು ಕೇಳಿದ್ದೀವಿ, ನಿಜ. ಅದೇನಾಯಿತು, ನಮ್ಮ ಮನೆ ಒಳಗಡೆಯಲ್ಲಿ ನಮ್ಮ ತಂದೆ ಈ ಥರದ ಒಬ್ಬ ಗುರುವಾಗಿದ್ದರು. ನಮ್ಮ ತಂದೆಯ ತಮ್ಮ ಅಂದರೆ ಹಿರಣ್ಯಯ್ಯ ಅಂಥೇಳಿ ನಮ್ಮ ಅಜ್ಜ, ಅವರು ಈ ಥರದ್ದೆಲ್ಲ ನಮ್ಮ ಮನೆಗಳಲ್ಲಿ ಹೇಳೋರು. ಈ ಆಗಲೇ ಅವರುಗಳು ಈ ಪುಸ್ತಕಗಳನ್ನೆಲ್ಲ ಓದೋದು, ಈ ಅಭಿರುಚಿ ಇಟ್ಕೊಂಡಿದ್ದವರು. ಆವಾಗಲೇ ರೀಡರ್ಸ್ ಡೈಜೆಸ್ಟ್ ಅಂತ ಬರೋದು, ಅದು ತೋರಿಸೋರು. ನಮ್ಮಪ್ಪ ಕಸ್ತೂರಿ ತೋರಿಸೋರು, ಕಸ್ತೂರಿ ಕನ್ನಡದ ರೀಡರ್ಸ್ ಡೈಜೆಸ್ಟ್ ಅಂತ ಆ ಥರ ಹಾಗೆ ತೋರಿಸೋರು. ಆದ್ದರಿಂದ ಇವನ್ನೆಲ್ಲ ಇತ್ತು. ಇದು ಬಂದರೆ ಸುಧಾ, ಮಯೂರ, ಕಸ್ತೂರಿ, ಪ್ರಜಾವಾಣಿ, ಈ ಆಮೇಲೆ ದೀಪಾವಳಿ ವಿಶೇಷ ಸಂಚಿಕೆ ಇವೆಲ್ಲ ನಮ್ಮ ಹಳ್ಳಿಗಳಿಗೆ ಬಂದರೆ ಅದು ಹೊಸ ಅನುಭವ ನೀಡುವಂಥ
ವಾತಾವರಣ ಪರಿಸರ. ಆ ಪರಿಸರ ಬಂದಾಗ ಏನಾಗೋದು, ನಾನು ನಮ್ಮ ಅಕ್ಕಂದರು ನಮ್ಮ ಅಕ್ಕ ತಮ್ಮ ಅಣ್ಣ ಶಿವು ನಾವೆಲ್ಲ ಕೂತ್ಕೊಂಡು ಅದನ್ನು ಓದೋದು, ಓದಿದ ಮೇಲೆ ನಮಗೆ ತೋರ್ತಾಗ ನಾವೆಲ್ಲ ವಿಮರ್ಶೆ ವಿಶ್ಲೇಷಣೆ ಮಾಡ್ಕೊಂಡು ಕೂತ್ಕೋತಾ ಇದ್ದಾಗ ಒಂದು ರೀತಿಯಲ್ಲಿ ನಾವು ಓದೋದು ವಿಶ್ಲೇಷಣೆ ಮಾಡೋದು ವಿಮರ್ಶೆ ಮಾಡೋದು. ಆಮೇಲೆ ನಮ್ಮ ತಂದೆಯೂ ರಾತ್ರಿ ಹೊತ್ತು ಪುಸ್ತಕಾಗಿದ್ದಾಗ ವಿಳ್ಯದೆಲೆ ಅಡಿಕೆ ಹಾಕ್ಕೊಂಡು ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡೋರು. ಈ ವಾತಾವರಣನೇ ಒಂಥರ ನಮಗೆ ಶೈಕ್ಷಣಿಕ ಸಾಂಸ್ಕೃತಿಕ ಪರಿಸರ ನಿರ್ಮಾಣ ಮಾಡಿಕೊಡ್ತು. ಮುಂದೆ ಇದನ್ನು ನಾವು ಏನು ಮಾಡಿಕೊಂಡ್ವಿ, ನಮ್ಮ ನಿತ್ಯ ಜೀವನದಲ್ಲೂ ಕೂಡ ಬೆಳೆಸ್ಕೋತ ಬಂದ್ಬಿಟ್ವಿ. ಅದರಿಂದ ಏನಾಗಿದೆ, ಆಮೇಲೆ ಪದಗಳ ಬಳಕೆ, ಪದಗಳನ್ನು ಬರೆಯುವ ರೀತಿ, ಇದನ್ನೆಲ್ಲ ಹೇಳಿಕೊಟ್ಟವ್ರು ನಮ್ಮ ಹಿರಣ್ಯ ತಾತ. ನಮಗೆ ಕಾಗುಣತದಲ್ಲಿ ಅಕ್ಷರ ತಪ್ಪಿರಬಾರ್ದು, ಕಾಗುಣತ ತಪ್ಪಿರಬಾರ್ದು, ಅಲ್ಲಿ ಹಕಾರ ಅಕಾರ ಬರಬಾರ್ದು, ಇವನ್ನೆಲ್ಲ ಅಲ್ಲಿಂದ ನಮ್ಮನ್ನು ತಿದ್ದುಕೊಂಡು ಬಂದರು. ಇದು ನಮಗೆ ಸ್ವಲ್ಪ ಬುಡ ಭದ್ರ ಮಾಡಿಕೊಡ್ತು. ಇಲ್ಲಿ ಇನ್ನೊಂದು ಮಧ್ಯೆ ಸಾರಿ ಫಾರ್ ದ ಇಂಟ್ರಪ್ಷನ್ ಸರ್, ನೀವು ಹಿರಣ್ಯನವರ ಪ್ರಸ್ತಾಪ ಮಾಡಿದ್ರಿ, ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಆಗಿನ ಕಾಲಕ್ಕೆ ನಿಮ್ಮ ಸಿಸ್ಟರ್ಸ್ ಎಲ್ಲ ಸೇರಿಬಿಟ್ಟು ಮೊರಾರ್ಜಿ ದೇಸಾಯಿ, ಆಗಿನ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರಿಗೆ ಇಂಗ್ಲೀಷಲ್ಲಿ ಒಂದು ಪತ್ರ ಬರೀತಾರೆ, ಅದರದ್ದು ಕರೆಕ್ಷನ್ಗೆ ಏನಾದ್ರು ಇದೆಯಾ ಅನ್ನೋಕ್ಕೆ ಹಿರಣ್ಯನವ್ರ ಹತ್ರ ತೊಗೊಂಡೋಗ್ತಾರೆ, ಅವರು ಅದನ್ನು ತಿದ್ದಿ ತೀಡಿ ಇದು ಮಾಡ್ತಾರೆ. ಹೌದು, ನಮಗೆ ಇಂಗ್ಲೀಷ್ ಕರೆಸ್ತು ಅವ್ರು ಹೇಗೆ ಅಂದರೆ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಅಂತ. ಈ ಗ್ರಾಮರ್ನ ನಮ್ಮ ಹಿರಣ್ಯ ತಾತ ನಮ್ಗೆ ಹೇಳ್ಕೊಟ್ಟಿದ್ದು ಹೇಗೆ ಅಂದರೆ, ನಮಗೆ ಕೆಲಸ ಮಾಡಿಸ್ತಾನೆ ಗ್ರಾಮರ್ ಕಲಿಸ್ತಾ ಇದ್ರು ನಮಗೆ. ನಾವು ದನದ ಕೊಟ್ಟಿಗೆ ಒಳಗಡೆಯಲ್ಲಿ ಹುಲ್ಲು ಹಾಕ್ತಿದ್ದಾಗ, ಬಾವಿಯಿಂದ ನೀರು ಸೇರ್ತಿದ್ದಾಗ, ಅಲ್ಲೇ ಅಥವಾ ತಿಂಡಿ ತಿಂತಿದ್ರೆ, ನಾನು ದೋಸೆಯನ್ನು ತಿನ್ನುತ್ತಾ ಇದ್ದೇನೆ ಇಂಗ್ಲೀಷಲ್ಲಿ ಹೇಳು, ನಾನು ದೋಸೆಯನ್ನು ತಿಂದೆನು ಇಂಗ್ಲೀಷಲ್ಲಿ ಹೇಳು, ನಾನು ದೋಸೆಯನ್ನು ತಿನ್ನುತ್ತೇನೆ ಇಂಗ್ಲೀಷಲ್ಲಿ ಹೇಳು ಅಂತ ಅನ್ನೋದ್ರಿಂದ ನಮಗೆ ಈ ಟೆನ್ಸು, ಪರ್ಫೆಕ್ಟು, ಕಂಟಿನ್ಯೂಯಸ್ಸು, ಆ್ಯಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು ಎಲ್ಲ ಹೇಳ್ಕೊಟ್ಟು. ಅಂದರೆ ಅದು ಬರೀ ಹಿರಣ್ಯ ಅಂತಲ್ಲ, ನಮ್ಮ ಗ್ರಾಮದಲ್ಲೂ ಕೂಡ ಆ ಥರದ ಹಿರಿತಲೆಗಳೆಲ್ಲ ಹಾಗೇ ಇದ್ದರು. ನಮ್ಮನೆ ಅಂತ ಒಂದಲ್ಲ, ಎಲ್ಲ ಹಿರಿದು. ಈಗ ನಮ್ಮ ಯಗಟಿ ಕೃಷ್ಣಮೂರ್ತಿ ಅವರ ಅಜ್ಜ, ಅವರು ರಾಮಸ್ವಾಮಿಗಳು ಅಂತ, ಒಂದು ಕಾಲದಲ್ಲಿ ರಾಮಸ್ವಾಮಿಗಳ ಮನೆಗೆ ಸಂಸ್ಕೃತ ಕಲಿ ಹುಡುಗರುಗಳು ಹೋಗ್ತಾ ಇರುತ್ತೆ ಆ ಕಾಲದಲ್ಲೇ ಅವರು. ಅಷ್ಟೇ ಯಾಕೆ, ನಿಮ್ಮ ಮನೆ ಒಳಗಡೆಯಲ್ಲಿ ನಿಮ್ಮ ತಂದೆಯವರು ಅದ್ಭುತ, ನನಗೆ ಇನ್ನೂ ಜ್ಞಾಪಕ ಇದೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸತ್ತಾಗ ಶಾಸ್ತ್ರಿ ತಕ್ಷಣವೇ ಶಾಸ್ತ್ರಿಗಳ ಮೇಲೆ ಒಂದು ಪದ್ಯ, 18 ವರ್ಷಕ್ಕೆ ಸಾಧಿಸಿದ ನೆಹರು ಕೀರ್ತಿಯನ್ನು 18 ತಿಂಗಳಲ್ಲೇ ಸಾಧಿಸಿದ ಮೂರ್ತಿ ಅಂತ ಒಂದು ಪದ್ಯ ಬರೆದಿದ್ದರು. ನನಗಿನ್ನೂ ಆ ಸಾಲು ನಾನು ಮರ್ತಿಲ್ಲ. ಹಾಗೆ ಅದು ಒಂದು ಸಿನಿಮಾ ಚಿತ್ರಗೀತೆಗೆ ಬಳಕೆ ಮಾಡಿಕೊಂಡು ಆ ಧಾಟಿ ಹಾಕ್ಕೊಂಡು ಇವರು ಬರೆದ್ರು. ಅದನ್ನು ಅವತ್ತು ಶಾಸ್ತ್ರಿಗಳಿಗೆ ನಮ್ಮ ಸ್ಕೂಲಲ್ಲಿ ಸಂತಾಪ ಸೂಚಕ ಸಭೆಯಲ್ಲಿ ಅದನ್ನು ಒಬ್ಬ ಹುಡುಗನ ಕೈಯಲ್ಲಿ ಅವರು ಓದಿಸಿದರು. ಹಾಗಾಗಿ ಅಂದರೆ ಅರ್ಥ, ಈ ಸಾಹಿತ್ಯಿಕವಾದ ಪರಿಸರ ಯಗಟಿನಲ್ಲಿ ಬರೀ ನಮ್ಮನೆ ಅಂತಾರ, ನಿಮ್ಮನೆಯೂ ಸೇರ್ಕೊಂಡಂತೆ ಅಕ್ಷಯ ಗ್ರಾಮನೇ ಅಂತ. ಓಕೆ ಸರ್. ಸರ್, ಇದೊಂದು ಪ್ರಶ್ನೆ, ಈಗ ನೀವು ಮುಂಚೆನೆ ಹೇಳ್ಕೊಂಡ್ರಿ ನಿಮಗೆ ರಾಮಕೃಷ್ಣ ಹೆಗಡೆಯವರು ಅನ್ನೋದಕ್ಕಿಂತ ದೇವೇಗೌಡರು ನಿಮ್ಮ ಐಕಾನ್ ಆದರು, ರಾಜಕೀಯ ಐಕಾನ್ ಆದರು ಅಂತ. ಅವ್ರು ನಿಮ್ಮನ್ನು ಆಪ್ತ ವಲಯಕ್ಕೆ ಬಿಟ್ಕೊಳ್ಳೋಕೆ ಮುಂಚೆ ಏನಾದರೂ ಪರೀಕ್ಷೆಗಳು ಮಾಡಿದ್ರೆ ನಿಮಗೆ ಅವರು? ಇದು ಸುಮ್ಮನೆ ಒಂದು ಕುತೂಹಲ. ಹಾಗೆ ಪರೀಕ್ಷೆ ಮಾಡಿದ್ದೀರ ಅಂದರೆ, ಒಂದು ಅವರು ನನಗೆ ಇವನು ಬ್ರಾಹ್ಮಣ ಅನ್ನೋದು ಗೊತ್ತಾಗಿತ್ತಲ್ಲ, ಅದೇ ಬ್ರಾಹ್ಮಣರು ಅಂದರೆ ಸಾಮಾನ್ಯ ಏನು ಬ್ರಾಹ್ಮಣರು ಅಂದರೆ ಇವ್ರಿಗೆ ಬರವಣಿಗೆ ಚೆನ್ನಾಗಿ ಬರುತ್ತೆ ಅಂತ. ಹಾಗಾಗಿ ಅವರೇನು ಮಾಡಿದರು, ಈ ಒಂದು ಪರೀಕ್ಷೆ ಮಾಡೋಣ ಇವನ್ನ, ಇವನ ಬದ್ಧತೆ ಅನ್ನೋ ಥರದಲ್ಲಿ ಪರೀಕ್ಷೆ ಅಂತ ನಾನು ಅಲ್ಲ, ಬಟ್ ಅವ್ರನ್ನ ಏನೋ ಒಂದು ಇರ್ಬೋದೇನೋ. ಓಕೆ. ಏನು ಅಂದರೆ ಅವ್ರು ಜೈಲಲ್ಲಿದ್ದರು, ಎಮರ್ಜೆನ್ಸಿ ಜೈಲಲ್ಲಿ. ಓಕೆ. ನನಗೆ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆ ಸಿಕ್ಕು ಆರ್ಡ್ರ್ ಬಂದ್ಬಿಟ್ಟಿತ್ತು. ನಾನು ಗೌಡ್ರ ನೋಡೋಕ್ಕೆ ಜೈಲಿಗೆ ಹೋದೆ. ಸರ್, ನನಗೆ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆ ಸಿಕ್ಕಿದೆ, ಸರ್ಕಾರಿ ಕೆಲಸ ಕ್ಲಾಸ್ 1 ಗೆಸ್ಟ್ ಇಡ್ಡು, ಕೆಲಸಕ್ಕೆ ಸೇರ್ಕೊಂಬೋಣ, ನಾಳೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂದಿದೆ, ಡ್ಯೂಟಿ ಜಾಯಿನ್ ಆಗೋಣ ಅಂತ ಕೇಳಕ್ಕೋದೆ. ತಕ್ಷಣವೇ ನಾವೆಲ್ಲ ಇಲ್ಲಿ ಜೈಲಲ್ಲಿ ಕೊಳಿತಾ ಇದ್ದೀವಿ, ನೀನು ಹೋಗಿ ಸರ್ಕಾರಿ ನೌಕರನಾಗಿ ಹೋಗಿದೆಯಾ, ನೀನು ಯಾವುದೇ ಕಾರಣಕ್ಕೂ ತೀರ್ಮಾನ ಮಾಡಬೇಕು, ಇನ್ನು ಸರ್ಕಾರಿ ನೌಕರನಾಗುವುದಿಲ್ಲ ಅಂತ ಹೇಳಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ ಅಂತ ಇವತ್ತು ಪ್ರಮಾಣ ಮಾಡಬೇಕು, ಹೋಗು ಹೊರದಾಕು ಅದನ್ನು ಅಂತ ಹೇಳಿದರು. ಓಕೆ. ನಾನು ಬಂದೆ ರಾಜಾಜಿನಗರ ರಾಮಮಂದಿರ ಮೈದಾನದಲ್ಲಿ ಒಂದು ಪ್ರತಿಭಟನೆ ಮಾಡಿ ಆ ಅಪಾಯಿಂಟ್ಮೆಂಟ್ ಆರ್ಡ್ರಿಗೆ ಬೆಂಕಿ ಹಚ್ಚಿಸುಟ್ಟು ಇವತ್ತಿಂದ ನಾನು ಸರ್ಕಾರಿ ಕೆಲಸಕ್ಕೆ ಹೋಗಲ್ಲ ಅಂತ ಬಂದೆ. ಆದರೆ ಆ ಪರೀಕ್ಷೆ ಮಾಡಿದ ಗೌಡರು
ಮುಂದೆ ದೊಡ್ಡಹಳ್ಳಿ ಗೋಲಿಬಾರಲ್ಲಿ ಉಪವಾಸ ಕೂತ್ಕೊಂಡ್ರು. ಉಪವಾಸ ಕೂತ್ಕೊಂಡು ಕಬ್ಬನ್ ಪಾರ್ಕಲ್ಲಿ ಉಪವಾಸ ಕೂತ್ಕೊಂಡಾಗ ಬಾಯಿನಲ್ಲಿ ಹೇಳಿದರು, ನಾನು ಹೋರಾಟ ಹೀಗೆ ಏನು ಹೀಗೆ ಬಂದೆ ಅಂತ ಹೇಳಿದರು. ಅವ್ರು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಮಾರನೇ ದಿನವೇ ನಾನು ಒಂದು ಲೇಖನ ಥರ ಮಾಡಿ ನಾನು ಅದನ್ನು ಪ್ರಿಂಟ್ ಮಾಡ್ಕೊಂಡು ತೊಗೊಂಡೋಗಿ ಮಾರನೇ ದಿನ ಅದನ್ನೆಲ್ಲ ಹಂಚು ಕೆಲಸ ಮಾಡಿದೆ ಅಲ್ಲಿ ಕಬ್ಬನ್ ಪಾರ್ಕಲ್ಲಿ. ಆವಾಗ ಲಂಕೇಶ್ ಬಂದು ಗೌಡ ನೋಡೋಕ್ಕೆ ಕಬ್ಬನ್ ಪಾರ್ಕಿಗೆ ಬಂದರು. ಲಂಕೇಶ್ ಕೈಗೂ ಒಂದು ಕೊಟ್ಟೆ. ಓ, ಇದೆಲ್ಲ ದತ್ತನ ಒಕ್ಕಣೆನಾ ಅಂದರು ಲಂಕೇಶು. ಆವಾಗ ಗೌಡದವರು, ಹೌದು ಅದಕ್ಕೆ ನಾನು ದತ್ತನ ನನ್ನ ಜೊತೆಗಿಟ್ಕೊಂಡು ಬೆಳೆಸೋಣ ಅಂತ ತೀರ್ಮಾನ ಮಾಡಿದ್ದೀನಿ ಎಂದರು. ಅಲ್ಲಿಗೊಂದು ಪರೀಕ್ಷೆ ಪಾಸು ಆದೆ ಸರ್. ಅದು ಬೌದ್ಧಿಕ ನೆಲೆಗಟ್ಟಲ್ಲಾಯಿತು. ರಾಜಕೀಯದಲ್ಲಿ ಸಹಜವಾಗಿ ನಿರೀಕ್ಷಿಸುವಂಥ ವಿಶ್ವಾಸಾರ್ಹತೆ ಆ ನೆಲೆಗಟ್ಟಲ್ಲಿ ಏನಾದರೂ ಅದು ಏನು ಅಂದರೆ ಅದಕ್ಕೆ ಪರೀಕ್ಷೆ ಒಳ್ಳಿದ್ದು ರಾಮಕೃಷ್ಣ ಹೆಗಡೆಗೂ ಅವ್ರಿಗೂ ಜಗಳ ಆದಾಗ. ಹಾಂ, ಏಕೆಂದರೆ ರಾಮಕೃಷ್ಣ ಹೆಗಡೆ ಮೇಲೆ ಭ್ರಷ್ಟಾಚಾರದ ಆಪಾದನೆಗಳು ಬಂದ್ಬಿಡ್ತು. ಭ್ರಷ್ಟಾಚಾರದ ಆಪಾದನೆ ಬಂದು ರೇವಜಿತ್ತು ಪ್ರಕರಣ ಅಂತ ದೊಡ್ಡ ಗಲಾಟೆ. ಆವಾಗ ಲಂಕೇಶು, ಚಂದ್ರಶೇಖರ ಪಾಟೀಲು, ಕೆ ರಾಮದಾಸು ನಾವೆಲ್ಲರೂ ಹೆಗಡೆಯವರು ಇದರೊಳಗಡೆ ಸ್ವಜನ ಪಕ್ಷಪಾತ ಮಾಡಿ ತಮ್ಮ ಹೆಣ್ಣುಮಕ್ಕಳು ಮೊಮ್ಮಕ್ಕಳ ಹೆಸರಿನಲ್ಲಿ ಆಸ್ತಿ ಕಬಳಿಸ್ತಾ ಇದ್ದಾರೆ ಅಂಥೇಳಿ ಆ ಜಯನಗರದ ಅತ್ಯಂತ ಪ್ರಶಸ್ತವಾದ ಭೂಮಿ ಆ ಪಾರ್ಕು ಅಲ್ಲಿ ನಾವು ಧರಣಿ ಕೂತ್ಕೊಂಡು ರಂಪ ಮಾಡಿ ಸೌತ್ ಎಂಡ್ ಸರ್ಕಲ್ ಅಲ್ಲಿ ಅವು ಕೂತ್ಕೊಂಡು ಗಲಾಟೆ ಮಾಡಿದ್ವಿ. ಲಂಕೇಶ್ ಬಂದು ಉಪವಾಸ ಕೂತ್ಕೊಂಡ್ರು ನಮ್ಮ ಜೊತೆಗೆ. ನಾವೆಲ್ಲ ದೊಡ್ಡ ಹೋರಾಟ ಮಾಡಿದ್ವಿ. ಆಗ ಅದರ ಬಗ್ಗೆ ಆ ಭ್ರಷ್ಟಾಚಾರದ ತನಿಖೆ ಮಾಡೋಕ್ಕೆ ಕೇಂದ್ರ ಸರ್ಕಾರ ಕುಲದೀಪ್ ಸಿಂಗ್ ಆಯೋಗ ಅಂತ ನೇಮಕ ಮಾಡಿತು. ಅದು ಸುಪ್ರೀಂ ಕೋರ್ಟಿನ ಜಡ್ಜ್ ಕುಲದೀಪ್ ಸಿಂಗ್ ಅವರ ನೇತೃತ್ವದಲ್ಲಿ ಕುಲದೀಪ್ ಸಿಂಗ್ ಆಯೋಗ ಅಂತ ನೇಮಕ ಆಯಿತು. ಆಗ ಆ ಕುಲದೀಪ್ ಸಿಂಗ್ ಆಯೋಗದ ಮುಂದೆ ಸಾಕ್ಷ್ಯಾಧಾರ ಆಧಾರಗಳ ಸಮೇತ ದಾಖಲೆಗಳ ಸಮೇತ ಕೇಸ್ ಹಾಕಬೇಕು ಹೆಗಡೆ ವಿರುದ್ಧ. ಕೇಸ್ ಯಾರು ಹಾಕುವುದು ಅಂತಾಯಿತು. ಗೌಡರು, ನಾನು ಈಗ ಅವ್ರ ಇದರಿಂದ ಹೆಸರುಗಳು ಹೇಳಲ್ಲ, ಕೆಲವನ್ನು ಅವ್ರ ಜೊತೆಯಲ್ಲಿದ್ದ ಆಪ್ತರುಗಳು, ಅವ್ರ ಜಾತಿಯವರು, ಅವ್ರು ತುಂಬ ಬೇಕಾಗಿರೋ ಕೆಲವು ರಾಜಕಾರಣಿಗಳು, ಈಗ ಅವರೆಲ್ಲ ಸಾರ್ವಜನಿಕ ಕ್ಷೇತ್ರದಲ್ಲಿ ಹೆಸರು ಮಾಡಿರೋವಂಥವ್ರೇ, ಅವ್ರುಗಳನ್ನೆಲ್ಲ ಕೇಳಿದರು, ನೋಡಪ್ಪ ನಾಳೆ ಲಾಸ್ಟು, ಕೇಸ್ ಹಾಕು ಹೆಗಡೆ ವಿರುದ್ಧ, ಕೇಸ್ ಹಾಕು ಹೆಗಡೆ ವಿರುದ್ಧ, ನೀನು ಹಾಕು ಅಂತ ತಮ್ಮ ಆಪ್ತ ಬಳಗದಲ್ಲಿರೋ ಒಂದು 4 ಜನನ ಹಿಚ್ಚಿಗೆ ನೋಡಿದರು ಹಾಕಲೆಯಿಂದ. ಆದರೆ ಅವ್ರು ಯಾರೂ ಕೂಡ ಹಾಕಲಿಲ್ಲ. ಯಾಕೆಂದರೆ ಅವರೆಲ್ಲರೂ ಇವತ್ತು ಕೇಸ್ ಹಾಕ್ಬಿಡ್ತೀವಿ, ನಾಳೆ ರಾಜಕಾರಣ ನೀನು ಆಗಲೇ ಹೇಳಿದಂಗೆ ಪರ್ಮುಟೇಷನ್ ಕಾಂಬಿನೇಷನು, ಮತ್ತೆಲ್ಲೋ ದೇವೇಗೌಡರು ಹೆಗಡೆ ಒಂದಾಗ್ಬಿಡ್ತಾರೆ, ಕೇಸ್ ಹಾಕಿ ನಾನು ಮಂಗಾಗ್ಬಿಡ್ತೀನಿ. ಅದಕ್ಕೋಸ್ಕರ ಯಾಕಪ್ಪ ಅಂತ ಯಾರೂ ಹಾಕಲಿಲ್ಲ. ಕೊನೆಗೆ ಗೌಡ್ರಿದ್ದವರು ನನ್ನನ್ನು ಅಳುಕು ಪಳಕು ಮುಜುಗರ ಬ್ರಾಹ್ಮಣ ಮುಖ್ಯಮಂತ್ರಿ ವಿರುದ್ಧನೇ ಹಾಕು ಅಂತ ಕೇಳಿದ್ರಿ, ಒಪ್ತನೋ ಇಲ್ಲೋ ಅಂತ ಹೇಳಿ ಸ್ವಲ್ಪ ತಡವಸ್ಕೋತಾನೆ ಕೇಳಿದರು, ಕೇಸ್ ಹಾಕ್ತೀಯಾ ಅಂತ. ನಾನು ಹಾಕ್ತೀನಿ, ಹೋರಾಟನೇ ಮಾಡಿದ್ದೀನಿ, ಲಂಕೇಶ್ ಪತ್ರಿಕೆಗೆ ದಾಖಲೆಗಳು ಕೊಟ್ಟೆಲ್ಲ ಅವ್ರ ವಿರುದ್ಧ ಬರೆಸಿದ್ದೀನಿ, ಹಾಕ್ತೀನಿ ಅಂತ ಹೇಳಿದೆ. ನಾನು ಕೇಸ್ ಹಾಕಿ ಕೊನೆಯವರೆಗೂ ಹೆಗಡೆ ವಿರುದ್ಧ ಫೈಟ್ ಮಾಡಿದೆ. ಆವಾಗ ಗೌಡ್ರಿಗೆ ಇಲ್ಲ, ಒಂದು ಬದ್ಧನಾಗಿದ್ದಾನೆ ಹುಡುಗ, ಜಾತಿ ಗೀತಿ ಪ್ರೇಮ ಇಲ್ಲ ಅಂತ ಅಂದ್ಕೊಂಡ್ರು ಅಂತ ಕಾಣುತ್ತೆ. ಅಲ್ಲಿಂದ ನನ್ನನ್ನು ಹೆಚ್ಚು ನಂಬು ಪ್ರಾರಂಭ ಮಾಡಿದೆ. ಟೋಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಾವು ದಯವಿಟ್ಟು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. totalkannada.com ಈಗ ಯೂಟ್ಯೂಬ್ ಚಾನಲ್ ಪ್ರಾರಂಭ ಆಗಿದೆ. ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡಿ.